ಸ್ಯಾಂಕಿ ಕೆರೆ ಬಳಿ ಫ್ಲೈಓವರ್ ಬೇಕು ಬೇಡ ಅನ್ನುವಂಥ ತಿಕ್ಕಾಟ ಮುಂದುವರೆದಿದೆ. ಈಗಾಗಲೇ ಸ್ಯಾಂಕಿ ಕೆರೆ ಬಳಿ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಬಾರದು ಅಂತ ಸಾಕಷ್ಟು ಜನ ಪ್ರತಿಭಟನೆಯನ್ನು ಮಾಡಿದ್ದನ್ನು ಕೂಡ ಗಮನಿಸಿದ್ವಿ. ಇಲ್ಲಿ ಏನಾದರೂ ಫ್ಲೈಓವರ್ ನಿರ್ಮಾಣ ಆದರೆ ಸುಮಾರು 85ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಆಗುತ್ತೆ ಅಂತ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿದೆ. ಈಗ ವಿರೋಧದ ನಡುವೆಯೂ ಫ್ಲೈಓವರ್ ನಿರ್ಮಿಸುತ್ತಾ ಹಾಗಾದರೆ ಬಿಬಿಎಂಪಿ ಮಲ್ಲೇಶ್ವರದಲ್ಲಿ ಫ್ಲೈಓವರ್ ನಿರ್ಮಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಕೋರ್ಟ್ನಿಂದ ಅನುಮತಿ ಪಡೆದು ಯೋಜನೆ ರೂಪಿಸುವುದಕ್ಕೆ ಪಾಲಿಕೆ ಪ್ಲಾನ್ ಅನ್ನು ಹಾಕೊಂಡಿದೆ. ಸ್ಯಾಂಕಿಕೆರೆ ಬಳಿ ಟ್ರಾಫಿಕ್ ಕಿರಿಕಿರಿಗೆ ಕಡಿವಾಣ ಹಾಕುವುದಕ್ಕೆ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ. 60 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಪ್ಲಾನ್ ಅನ್ನು ರೂಪಿಸಿದೆ. ಈಗ ಪಾಲಿಕೆ ಸ್ಯಾಂಕಿ ರಸ್ತೆಯಿಂದ 18ನೇ ಕ್ರಾಸ್ ವರೆಗೂ ಫ್ಲೈಓವರ್ ನಿರ್ಮಾಣಕ್ಕೆ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಆದರೆ ಫ್ಲೈಓವರ್ ಯೋಜನೆಯಿಂದ ಪರಿಸರಕ್ಕೆ ಮಾರಕ ಅಂತ ವಿರೋಧ ವ್ಯಕ್ತ ಆಗ್ತಾ ಇದೆ. ಕೆಲ ದಿನಗಳ ಹಿಂದೆ ಸ್ಯಾಂಕಿ ಕೆರೆ ಉಳಿವಿಗಾಗಿ ಹೋರಾಟವನ್ನ ಪರಿಸರವಾದಿಗಳು ಮಾಡಿದ್ರು. ಕಪ್ಪು ಬಟ್ಟೆಯನ್ನ ಧರಿಸಿ ಕೆರೆ ಬಳಿ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಂತು ಸೆಲ್ಫಿ ಕ್ಲಿಕ್ಕಿಸಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕ ಬರೆಯಲಾಗಿದೆ. ಇಲ್ಲಿ ಸ್ಯಾಂಕಿ ಕೆರೆಯ ಬಳಿ ಫ್ಲೈಓವರ್ ನ ಏನಾದರೂ ನಿರ್ಮಾಣ ಮಾಡಿದ್ರೆ ಸುಮಾರು 85ಕ್ಕೂ ಹೆಚ್ಚು ಮರಗಳನ್ನು ಕಡಿಯುವ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಬೇಡ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಈಗ ವಿರೋಧದ ನಡುವೆಯೂ ಕೂಡ ಫ್ಲೈಓವರ್ ನಿರ್ಮಾಣಕ್ಕೆ ಬಿಬಿಎಂಪಿ ಮುಂದಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ. ಸುಮಾರು 200ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಕೂಡ ಸ್ಯಾಂಕಿ ಕೆರೆಯ ಬಳಿ ಬಂದು ಉದ್ದಕ್ಕೂ ನಡೆದು ಮೇಲ್ಸೇತುವೆ ನಿರ್ಮಾಣದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ಮಾಡಿದ್ರು. ಮಲ್ಲೇಶ್ವರ ನಿವಾಸಿಗಳು ಸೇರಿದಂತೆ ಸಾಕಷ್ಟು ಜನರು ಅಲ್ಲಿ ಸೇರಿದ್ರು ಈ ಪ್ರತಿಭಟನೆಯಲ್ಲಿ. ಈಗ ವಿರೋಧದ ನಡುವೆಯೂ ಕೂಡ ಫ್ಲೈಓವರ್ ನಿರ್ಮಾಣ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಆ ಒಂದು ಯೋಜನೆಗೆ ನಾವು ಒಂದು 60 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಇಟ್ಕೊಂಡಿದ್ದೀವಿ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವಿಷಯದಲ್ಲಿ ಈಗ ಏನು ಡೈರೆಕ್ಟರ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟು ಅಂತಕ್ಕಂಥದ್ದು ಒಂದು ಏನು ನಿಗಮ ಇದೆ, ಸಾರಿಗೆ ನಿಗಮ, ಅದಕ್ಕೆ ನಾವು ಕೊಟ್ಟಿದ್ದೀವಿ. ಈಗ ತಾಂತ್ರಿಕವಾಗಿ ಅದು ಪರಿಶೀಲನೆಯನ್ನು ಮಾಡ್ತಾ ಇದೆ. ಅಲ್ಲಿ ಬರ್ತಕ್ಕಂಥ ಒಂದು ತಾಂತ್ರಿಕ ಪರಿಶೀಲನೆ ನಂತರದಲ್ಲಿ ಅದರ ಫಿಸಿಬಿಲಿಟಿಯನ್ನು ನೋಡ್ಕೊಂಡ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಸ್ಯಾಂಕಿ ಮೇಲ್ಸೇತುವೆ ಏನಿದೆ ಅದನ್ನು ಮಾಡಬಾರ್ದು ಅಂತ ಕೂಡ ಒಂದಿಷ್ಟು ಪ್ರತಿಭಟನೆಗಳು ಕೂಡ ಮಾಡಿ ಮನವಿಯನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಈ ಏನು ಟ್ರಾಫಿಕ್ ಮೂಮೆಂಟನ್ನು ಸುಗಮ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬೆಂಗಳೂರು ನಗರಕ್ಕೆ ಮೇಲ್ಸೇತುವೆಗಳು, ಅಂಡರ್ ಪಾಸಸ್ಗಳು ಇವೆಲ್ಲ ಮಾಡ್ತಕ್ಕಂಥ ಅಗತ್ಯತೆ ಇದೆ. ಇದೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಈಗಾಗಲೇ ಬಿಬಿಎಂಪಿ ವಿಶೇಷ ಆಯುಕ್ತರು ಹೇಳಿರೋ ಪ್ರಕಾರ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡುವುದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ವಿರೋಧದ ನಡುವೆಯೂ ಕೂಡ ಫ್ಲೈಓವರ್ ಆಗಿದ್ರೆ ನಿರ್ಮಾಣ ಆಗುತ್ತಾ? ಇಲ್ಲಷ್ಟೇ, ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ಟ್ರಾಫಿಕ್ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಕಸರತ್ತುಗಳನ್ನ ಕೂಡ ಮಾಡಿಕೊಳ್ತಾ ಇದೆ. ಈಗಾಗಲೇ ಬೆಂಗಳೂರಲ್ಲಿ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈಗಾಗಲೇ ವಿಶೇಷ ಆಯುಕ್ತರನ್ನ ಟ್ರಾಫಿಕ್ ವಿಭಾಗದಲ್ಲಿ ಕೂಡ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡುವ ಮೂಲಕ ಬೆಂಗಳೂರಲ್ಲಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಕೂಡ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸ್ಯಾಂಕಿ ಕೆರೆ ಸುತ್ತಮುತ್ತ ಪ್ರತಿನಿತ್ಯ ಕೂಡ ಸಾಕಷ್ಟು ಟ್ರಾಫಿಕ್ ಆಗ್ತಾ ಇದೆ. ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಿಬಿಎಂಪಿ ಈಗಾಗಲೇ ಒಂದು ಪ್ಲಾನ್ ಅನ್ನ ಕೂಡ ಮಾಡಿದೆ. 60 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನ ಸ್ಯಾಂಕಿ ಕೆರೆ ರಸ್ತೆಯಿಂದ ಯಶವಂತಪುರ ರಸ್ತೆವರೆಗೂ ಕೂಡ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಕೂಡ ಒಂದು ಫ್ಲೈಓವರ್ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಿಬಿಎಂಪಿ ಒಂದು ಯೋಜನೆಯನ್ನು ಕೂಡ ರೂಪಿಸಿದೆ. ಆದ್ರೆ ಯೋಜನೆ ರೂಪಿಸಿದ ಸಂದರ್ಭದಲ್ಲಿ ಸಾಕಷ್ಟು ಪರಿಸರಕ್ಕೆ ಮಾರಕ ಆಗ್ತದೆ. ಸ್ಯಾಂಕಿ ಕೆರೆ ಸುತ್ತಮುತ್ತ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪರಿಸರವಾದಿಗಳು ಕೂಡ ಕಳೆದ ವಾರ ಪ್ರತಿಭಟನೆಯನ್ನು ಕೂಡ ಮಾಡಿದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಬಿಎಂಪಿ ಈ ಒಂದು ಫ್ಲೈಓವರ್ ಯೋಜನೆಯನ್ನ ಕೈಬಿಡಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು. ಆದ್ರೆ ಈಗ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಒಂದು ಫ್ಲೈಓವರ್ ನಿರ್ಮಾಣ ಮಾಡಲೇಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಕಾರ್ಯ ಸಾಧನ ರಿಪೋರ್ಟ್ ಇದೆ, ಅದನ್ನ ರಿಪೋರ್ಟ್ ಅನ್ನು ಕೂಡ ಸರ್ಕಾರಕ್ಕೆ ಕೂಡ ಕಳಿಸಿದೆ. ಹೀಗಾಗಿ ವಿರೋಧದ ಮಧ್ಯೆ ಬಿಬಿಎಂಪಿ ಹೊಸ ಫ್ಲೈಓವರ್ ನಿರ್ಮಾಣ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಹೋರಾಟ ಯಾವ ರೀತಿ ತೀವ್ರ ರೀತಿಯ ಸ್ವರೂಪ ಪಡ್ಕೊಳ್ಳುತ್ತೆ ಅದು ಕೂಡ ನೋಡ್ಬೇಕಾಗಿರುವಂತದ್ದು. ರೀಲಶ್ರೀ, ಥ್ಯಾಂಕ್ ಯು. ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.